ಸ್ನೇಹಿತರೆ, ಇವಾಗ ನಾವಿಲ್ಲಿ ತಿರುಮಲಕ್ಕೆ ಬೆಟ್ಟಕ್ಕೆ ಹತ್ತೋ ದಾರಿಯಲ್ಲಿದ್ದೀವಿ. ಚೆಕ್ ಪೋಸ್ಟ್ ನೋಡಿ ಇಲ್ಲಿಗೆ. ಬೆಟ್ಟಕ್ಕೆ ರಸ್ತೆ ಮಾಡಲು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದ್ಬಿಟ್ಟು ನಮ್ಗೆ ಇಲ್ಲಿ ಕೊಡ್ದಿರೋ ಬೆಟ್ಟಗಳಿಂದ ಕಾಣಿಸ್ಕೊತ್ತೆ. ಎಷ್ಟೋ ಜನಗಳ ಶ್ರಮ ಅದು ನಾವಿವತ್ತು ಹಿಂಗೆ ಹೋಗ್ಬೇಕಾದ್ರೆ, ಇಲ್ಲ ಅಂದಿದ್ರೆ ನಾವು ಮೆಟ್ಲತ್ಕೊಂಡು ಹೋಗ್ಬೇಕಾಗಿತ್ತು. ಕಲಿಯುಗದ ವೈಕುಂಠ ಶ್ರೀ ತಿರುಪತಿ ತಿಮ್ಮಪ್ಪನ ಸನ್ನಿಧಿ ಮುಂದೆ ಇದ್ದೀವಿ. ನಮಸ್ಕಾರ ಗೆಳೆಯರೇ, ಎಸ್ ವೈ ಎಸ್ ಡ್ರೀಮ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕಾಣಿಪಕ್ಕಂ ದೇವಸ್ಥಾನ ದರ್ಶನ ಮಾಡ್ಕೊಂಡು ಇವಾಗ ತಿರುಪತಿ ತಿಮ್ಮಪ್ಪನ ಸನ್ನಿಧಿಗೆ ಹೋಗ್ತಾ ಇದ್ದೀವಿ. ರೋಡ್ ನೋಡ್ಬೋದು ಎಷ್ಟೊಂದು ಪ್ರಶಾಂತವಾಗಿ ವಿಶಾಲವಾಗಿದೆ ಅಂದ್ಬಿಟ್ಟು. ಹೈವೇ ತುಂಬ ಚೆನ್ನಾಗಿದೆ ಇಲ್ಲಿ ಕಾರ್ ಓಡಿಸೋಕ್ಕೆ. ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಸ್ವಾಗತ. ನಮಸ್ಕಾರ ಸ್ನೇಹಿತರೆ, ಇವಾಗ ನಾವಿದ್ದೀವಿ ತಿರುಮಲಕ್ಕೆ ಬೆಟ್ಟಕ್ಕೆ ಹತ್ತೋ ದಾರಿಯಲ್ಲಿದ್ದೀವಿ. ಚೆಕ್ ಪೋಸ್ಟ್ ನೋಡಿದ್ದೀವಿ, ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಚೆಕ್ ಪೋಸ್ಟ್ಗೆ ಹತ್ತಾ ಇದ್ದೀವಿ, ಮೇಲೆ ತಿರುಮಲಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡ್ಕೊಂಬೋಣ ಹೇಗಿರುತ್ತೆ ಅಂದ್ಬಿಟ್ಟು. ಕಲ್ಲು ಭಗವದ್ಗೀತೆ ನೀಡಲು ಸುಂದರವಾದ ಸಾಯಂಕಾಲ. ಇಲ್ಲಿ ಏನು ತಿರುಮಲಕ್ಕೆ ಹೋಗೋದೆ ಬಾಕಿ ಇರೋದು, ಬೆಟ್ಟ ಹತ್ತಕ್ಕಿನ್ನ ಸ್ಟಾರ್ಟ್ ಮಾಡ್ತೀವಿ. ಸೂಪರ್ ಕರ್ಬೋದು, ಎಲ್ಲ ಚೆಕ್ಕಿಂಗ್ ಎಲ್ಲ ಮುಗೀತು. ಇನ್ನು ಜಸ್ಟ್ ಇದೇ ಬೆಟ್ಟ ಮತ್ತೆ ಪುಣ್ಯ ಮಾಡಿರ್ಬೇಕು ಬರಕ್ಕೆ. ಬಂದಿದ ತಕ್ಷಣ ಆ ಭಕ್ತಿ ವೈಫ್ ಸಂಘ ನಮ್ಮಲ್ಲೇ ಬರುತ್ತೆ, ಅದೇ ಇಲ್ಲಿನ ಸ್ಪೆಷಾಲಿಟಿ. ಎಂಥವರಾಗ್ಲಿ ಬಂದ್ರೆ ಇಲ್ಲಿ ಭಕ್ತಿ ಪರವಶ ನಾವು ಮಾತ್ರ ಖಂಡಿತ, ಯಾಕಂದ್ರೆ ಇಲ್ಲಿ ಬಂದ್ರೆ ಇಲ್ಲಿನೂ ಪವರೇ ಅದು ಅಂತ ಹೇಳ್ಬೋದು. ನೋಡಿ ಇಲ್ಲಿ ಕಾರ್ ಓಡಿಸೋ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಕಡೆ ಇವಾಗೆಲ್ಲ ಕ್ಲಿಯರ್ ಆಗಿದೆ ಎಲ್ಲ ರೋಡ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೊದಲನೆಯ ಬೆಟ್ಟಕ್ಕೆ ದಾರಿ ನೋಡ್ಬೋದು. ಜಸ್ಟ್ ವಿ ಆರ್ ಎಂಟ್ರಿಂಗ್ ದ ಫಸ್ಟ್ ಹಿಲ್. ಇನ್ನು 7 ಬೆಟ್ಟಗಳು ಬಾಕಿ ಇದೆ. 7ನೇ ಬೆಟ್ಟ ಹತ್ತಕ್ಕೆ ತುಂಬ ಚೆನ್ನಾಗಿರುತ್ತೆ, ಯಾಕಂದ್ರೆ ದೊಡ್ಡದಾಗಿದೆ ಅದು ಬೆಟ್ಟ. ಬಸವರನ್ನ ಅರ್ಜೆಂಟ್ ಮಾಡ್ತಾಯಿದ್ರು, ಹೋಗಬೇಕಾಯ್ತು. ಇಲ್ಲಿ ಮುಳ್ಳಂದಿ ಇದೆ, ಇದು ಕಾಡು, ಇದೆಲ್ಲ ಕಾಡು ನೋಡ್ಬೋದು ನಾವಿಲ್ಲಿ. ಈ ಕಡೆ ಎಲ್ಲ ಕಾಡಲ್ಲಿ ಕೊರೆದು ರಸ್ತೆ ಮಾಡಿರೋದು ಇದಕ್ಕೆ. ಬಟ್ ಅನುಕೂಲ ಅಂತೂ ಚೆನ್ನಾಗಿದೆ ಈ ಕಡೆ ತಿರುಪತಿ ತಿರುಮಲಕ್ಕೆ ಬಂದರೆ. ಅಟ್ಮಾಸ್ಫಿಯರ್ ಆಗಲಿ ಅದು ಮತ್ತು ನೇಚರ್ ಲವರ್ಸ್ಗಂತೂ ಇಲ್ಲಿ ತುಂಬ ಖುಷಿ ಪಡ್ತಾರೆ. ಇಲ್ಲಿ ಕಲ್ಲೆಗಳಿದೆ ನಮ್ಮಂತೆ, ಅದ್ರ ಬಗ್ಗೆ ನನಗೂ ಐಡಿಯಾ ಇಲ್ಲ, ನಿಮ್ಗೇನಾದ್ರು ಗೊತ್ತಿದ್ರೆ ಹೇಳಿ. ನೋಡ್ಬೋದು ಮಿಲಿಟ್ರಿ ಅವ್ರು ಅನ್ಸುತ್ತೆ, ಮೇ ಬಿ ಗನ್ನುಗಳೆಲ್ಲ ಎತ್ಕೊಂಡು ಹೋಗ್ತಾ ಇದಾರೆ. ಹೌದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಅನ್ಸುತ್ತೆ ನನ್ನ ಪ್ರಕಾರ. ಅಷ್ಟೊಂದು ಐಡಿಯಾ ಇಲ್ಲ, ಕೇಳಬೇಕಾಗಿತ್ತು. ಬಟ್ ಬೇಡ ಬನ್ನಿ, ಇನ್ನು 15 ಕಿಲೋಮೀಟರ್ಸ್ ಇದೆ, ಜಸ್ಟ್ ಫಾರ್ 15 ಕಿಲೋಮೀಟರ್ಸು. ಕೆಳಗಡೆ ತಿರುಪತಿ ಕಾಣಿಸ್ತಾ ನೋಡಿ, ಅಲ್ಲಿ ಕಾಣಿಸೋದೆಲ್ಲ ತಿರುಪತಿ ಸರಿಯಾಗಿ ಕಾಣಿಸ್ತಾ ಇಲ್ಲ. ಬಟ್ ನಮಗೆ ಕಾಣಿಸ್ತಾ ಇದೆ, ಕ್ಯಾಮ್ರಾಲ್ಲಿ ಅಷ್ಟೊಂದು ಕ್ಯಾಪ್ಚರ್ ಆಗ್ತಾ ಇಲ್ಲ, ದೂರ ಇದೆ. ಬಟ್ ಕಾಣಿಸುತ್ತೆ ಇಲ್ಲಿ ಬಂದ್ರೆ ನೋಡ್ಬೋದು. ತಿರುಮಲ ಬೆಟ್ಟ, ಇಲ್ಲಿ ಪ್ರಾಣಿ ಪಕ್ಷಿಗಳು ಅಡ್ಡ ಬರ್ತಾ ಇರುತ್ತೆ ಯಾವಾಗಾದ್ರೂ, ಅದಕ್ಕೆ ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ನೋಡ್ಕೊಂಡು ನೋಡ್ಸಿ ಅಂದ್ಬಿಟ್ಟು. ಭಯಾನಕವಾದ
ಚಿರತೆಗಳಾಗಿರ್ಬೋದು, ಹುಲಿಗಳಾಗಿರ್ಬೋದು, ಆನೆಗಳಿಗೆಲ್ಲ ಇದೆ ಅಲ್ಲಿ. ಬಟ್ ಒಳಗಡೆ ಇರುತ್ತೆ ಅಷ್ಟೊಂದು, ನನ್ಗೆ ಯಾವಾಗ ಕಾಣಿಸಿಲ್ಲ. ಬಟ್ ಲಾಸ್ಟ್ ಟೈಮ್ ಬಂದಾಗ ಒಳ್ಳೆ ಜಿಂಕೆ ಕಾಣಿಸಿತ್ತು, ಅದ್ರ ಜೊತೆ ಒಂದು ಸೆಲ್ಫಿ ಇಟ್ಸ್ಕೊಂಡು ಬಂದ್ಬಿಟ್ಟೆ. ನೋಡಿ ಇಲ್ಲಿ ಬರ್ಡ್ಸ್ ಇದೆ, ನೆಕ್ಸ್ಟು ಬೋರ್ಡ್ ಹಾಕಿದ್ದಾರೆ. ಬರ್ಡ್ಸ್ ತುಂಬ ಕಲರ್ಫುಲ್ ಆದ ಬರ್ಡ್ಸ್, ಹಕ್ಕಿಗಳು ಇರ್ಬೋದು ಇಲ್ಲಿ ಒಳಗಡೆಗೆ ಇರುತ್ತೆ ನೋಡಿ. ಕೆಲಗಲಿದೆ ಗೋವಿಂದ ಗುಣಮನು ಗುರ್ತಿಂಚು ಕುಲಮನು ವಿಸ್ಮರಿಂಚು ಅಂತ ಅನಿಸುತ್ತೆ. ಏನು ಅದ್ರ ಪ್ರಕಾರ ನನಗೆ ಗುಣ ದೊಡ್ಡದು, ಕುಲ ಅದೆಲ್ಲ ನೆಕ್ಸ್ಟ್ ಸೆಕೆಂಡ್ ಅದನ್ನೆಲ್ಲ ಆಲೋಚನೆ ಮಾಡ್ಬಾರ್ದು ಅಂತ ಹಾಕಿದ್ದಾರೆ. ಸ್ವಲ್ಪ ತೆಲುಗು ಬರುತ್ತೆ ಅದರಲ್ಲಿ, ಲೈಟಾಗಿ ಓದ್ತಾ ಇರ್ತೀನಿ ಅವಾಗ. ನನ್ನ ಪ್ರಕಾರ ಮೂರನೇ ಬೆಟ್ಟ ಹತ್ತ ಇರ್ಬೋದು ಇವಾಗ ಅನಿಸುತ್ತೆ. ಈ ಬೆಟ್ಟ ಸ್ವಲ್ಪ ಕ್ರಿಟಿಕಲ್ ಆಗಿದೆ ಅನಿಸುತ್ತೆ, ತುಂಬ ಚೆನ್ನಾಗಿದೆ. ನೀವು ನೋಡಿ ಹೆಂಗಿದೆ ಅಂದ್ಬಿಟ್ಟು. ಸಂಜೆಯ ಸೂರ್ಯ ಕಿರಣಗಳು ಹೆಂಗ್ ಬೀಳ್ತದೆ ನೋಡಿ ರಸ್ತೆ ಮೇಲೆ. ಕಲಿಯುಗದ ವೈಕುಂಠಗಳಲ್ಲಿ ಈ ಸುಂದರ ಮನೋಹರ ದೃಶ್ಯ ನೋಡ್ಬೋದು ನಾವಿಲ್ಲಿ. ಹಾಗೆ ಸುಂದರ ಸೋಮವಾರದಲ್ಲಿ ನಾವೇ ಬೆಟ್ಟ ಹತ್ತಾ ಇದ್ದೀವಿ. ಬೆಟ್ಟಕ್ಕೆ ರಸ್ತೆ ಮಾಡಲು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದ್ಬಿಟ್ಟು ನಮ್ಗೆ ಇಲ್ಲಿ ಕೊರೆದಿರೋ ಬೆಟ್ಟಗಳಿಂದ ಕಾಣಿಸ್ಕೊಳ್ತೆ. ಎಷ್ಟೋ ಜನಗಳ ಶ್ರಮ ಅದು ನಾವು ಇವತ್ತು ಹಿಂಗೆ ಹೋಗ್ಬೇಕಾದ್ರೆ, ಇಲ್ಲ ಅಂದಿದ್ರೆ ನಾವು ಮೆಟ್ಲತ್ಕೊಂಡು ಹೋಗ್ಬೇಕಾಗಿತ್ತು ನೋಡಿ. ಎಷ್ಟೊಂದು ಶ್ರಮ ಪಟ್ಟಿರ್ಬೇಕು ಅಂತ ಅದಕ್ಕೆಲ್ಲ ಬೆಟ್ಟ ಕೊರೆದು ಇಷ್ಟೊಂದು ಚೆನ್ನಾಗಿ ಅದ್ಭುತವಾದ ರಸ್ತೆ ಮಾಡಿದ್ದಾರೆ. ಗರುಡಾದ್ರೆ ಗಾರ್ಡನ್ ಇದು. ಫೈನಲಿ ರೀಚ್ ಇರ್ತ ತಿರುಮಲ. ಕಾರ್ ಪಾರ್ಕಿಂಗ್ ಹತ್ರ ನೋಡಿ ವೃಕ್ಷಗಳು ಎಷ್ಟೊಂದು ಹೈಟ್ ಆಗಿದೆ ಅಂದ್ಬಿಟ್ಟು, ತುಂಬ ಎತ್ತರವಾದ ವೃಕ್ಷಗಳು. ಇದು ಪ್ರಕೃತಿಯ ಒಂದು ಅದ್ಭುತವಾದ ಸಂಗತಿ. ಸ್ನೇಹಿತರೆ ನೋಡಿ, ತಿರುಪತಿಯಲ್ಲಿ ದೊಡ್ಡ ಅನ್ನ ಕೇಂದ್ರ ಇದು ನೋಡಿ. ಮಾತೃಶ್ರೀ ಕೈಗೊಂಡ ವೆಂಗಿನಮ್ಮ ಅನ್ನಪ್ರಸಾದ ಕೇಂದ್ರ ಇದು. ಇಲ್ಲಿ ಸರಿ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚು ಜನ ಇಲ್ಲಿ ಊಟ ಮಾಡುವುದು ಒಂದೇ ಟೈಮ್ನಲ್ಲಿ. శ్రీ బాలాజీని అప్పుడు దేవుడు భక్తులు ఇదే శుభం పోయింది ఎప్పుడు అనుభవాలు వస్తాయి. అప్పుడు ఆశ్రమం కట్టుకుంటాను, అప్పుడు బాగా చెప్తాడు బట్టి. అప్పుడు చెప్పేది ఇక్కడ శ్రీ స్వామి పూజ చేస్తాను సార్, అదే ప్రశ్నించలేదు చెప్పింది.
ಕಲಿಯುಗದ ವೈಕುಂಠ ಶೇಷಾದ್ರಿ ನಿಲಯ ಶ್ರೀನಿವಾಸನ ಸನ್ನಿಧಿ ಮುಂದೆ ನಾವು ಇದ್ದೀವಿ. ಇವತ್ತು ಎಷ್ಟೋ ಪುಣ್ಯ ಮಾಡಿದರೆ ಇಲ್ಲಿ ಬರ್ತಾರೆ. ಕಲಿಯುಗದ ವೈಕುಂಠ ಅಂದರೆ ಏನಕ್ಕೆ ಅಂತಾರೆ ಅಂದ್ಬಿಟ್ಟು ಇಲ್ಲಿ ಬಂದಾಗೆ ನಮ್ಗೆ ಗೊತ್ತಾಗೋದು. ಅಷ್ಟೊಂದು ಭಕ್ತಿಯ ಪರವಶನಾಗ್ತೀವಿ. ಗರ್ಭಗುಡಿಗೆ ಎಂಟ್ರಿ ನೀಡ್ತೀವಲ್ಲ ಅವಾಗ ಗೊತ್ತಾಗ್ತೀವಿ ನಮ್ಗೆ ಆ ವೈಫ್ಸ್ ನಮ್ಮಲ್ಲೇ ಬರುತ್ತೆ. ಆ ಥರ ಒಂದು ಭಕ್ತಿಯ ವೈಫ್ಸು ಎಲ್ಲ ಒಂದು ಪೊಲಿಟಿಷಿಯನ್ ಇರ್ಬೋದು, ಮತ್ತು ಒಂದು ಸಿನಿಮಾ ಆ್ಯಕ್ಟರ್ಸ್ ಇರ್ಬೋದು, ಒಂದು ಒಳ್ಳೆ ಪಬ್ಲಿಕ್ ಫಿಗರ್ ಇರ್ಬೋದು, ಮತ್ತು ಯಾರು ಕಡಿಮೆ ಯಾರು ಬಡವರಿಂದ ಎಲ್ಲರೂ ಬರ್ತಾರೆ. ಎಲ್ಲರಿಗೂ ಒಂದೇ ಭಾವನೆ ಇರುತ್ತೆ. ಅದು ಇಲ್ಲಿ ಒಂದು ವಿಶೇಷವಾದ ಸಂಗತಿ ಅಂತ ಹೇಳ್ಬೋದು. ನಾವೇನು ಏಳು ಬೆಟ್ಟ ನತ್ಕೊಂಡು ಮತ್ತು ನಾವು ಎಷ್ಟೋ ದೂರದಿಂದ ಬಂದ್ರೇನು ಇಲ್ಲಿ ಮೇಲಕ್ಕೆ ಬಂದರೆ ಆ ವೈಕುಂಠ ಅನ್ನೋದೇನಕ್ಕೆ ಅಂತಾರೆ ಅಂದ್ಬಿಟ್ಟು, ಕಲಿಯುಗದ ವೈಕುಂಠ ಅನ್ನೋದೇನಕ್ಕೆ ಅಂತಾರೆ ಅಂದ್ಬಿಟ್ಟು ಇಲ್ಲಿ ಬಂದಾಗೆ ಗೊತ್ತಾಗೋದು. ಆ ಎಕ್ಸ್ಪ್ರೆಸ್ ನೀವು ಕೂಡ ಮಾಡ್ತೀರಾ ಎಷ್ಟೊಂದು ಕಷ್ಟಪಟ್ಟು ಎಷ್ಟೊಂದು ದೂರದಿಂದ, ಎಷ್ಟೋ ಬೇರೆ ಸ್ಟೇಟಿಂದ ಅಥವಾ ಬೇರೆ ಒಂದು ಸ್ಟೇಟಿಂದ ಆಗ್ಬೋದು ಮತ್ತು ಬೇರೆ ಕಂಟ್ರೀಸಿಂದ ಆದರೂ ಬಂದರೆ ಕೂಡ ಇಲ್ಲಿ ಏನಕ್ಕೆ ನಿಜವಾದ ವೈಕುಂಠ ಅಂತಾರೆ ಅಂದ್ಬಿಟ್ಟು ಇಲ್ಲಿ ಮೇಲಕ್ಕೆ ಬಂದಾಗ ನಮ್ಮ ಅಷ್ಟು ಕಷ್ಟಪಟ್ಟು ಬಂದಿರೋದು ನಮಗೆ ದೇವಸ್ಥಾನ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಅದು ಯಾವುದೂ ನಮ್ಮ ಮನಸ್ಸಲ್ಲಿ ಇರೋಲ್ಲ. ಎಲ್ಲರದು ಒಂದೇ ಭಾವನೆ, ಭಕ್ತಿಯಿಂದ ಎಲ್ಲರೂ ಭಕ್ತಿಯಿಂದಲೇ ಇರ್ತಾರೆ. ನಾದ ನೀರಾಜನಂ ಕಲಾವೇದಿಕೆ TTD ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೇ.